ಶ್ರೀ ರಂಗಪುರಂ ಎಂಬ ಊರಿನಲ್ಲಿ ಮೋಹನ್ ವ್ಯವಸಾಯ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದ. ತುಂಬಾ ಕಷ್ಟಪಡುವ ನಿಜಾಯಿತಿಯ ರೈತ ಮೋಹನ್. ದಿನಾಲೂ ಬೆಳೆಯಿಂದ ರಾತ್ರಿವರೆಗೂ ತುಂಬಾ ಕಷ್ಟಪಟ್ಟು ಸುಸ್ತಾಗಿ ಮನೆಗೆ ಬರುತ್ತಿದ್ದ. ಭವಾನಿ, ನನಗೆ ಒಂಚೂರು ಸರಿಯಿಲ್ಲ. ಬೆಳಗಿನಿಂದ ತುಂಬಾ ಸುಸ್ತಾಗಿರುವ ಹಾಗಿದೆ. ನಡಿ ಬಬ್ಲು, ಅಪ್ಪನ್ನ ಡಾಕ್ಟರ್ ಬಳಿ ಕರೆದುಕೊಂಡು ಹೋಗೋಣ. ಹಾಗೆ ಹೇಳಿ ಭವಾನಿ ಮೋಹನನ್ನು ಹಾಸ್ಪಿಟಲ್ಗೆ ಕರೆದುಕೊಂಡು ಹೋದಳು. ಡಾಕ್ಟರ್ ಮೋಹನನ್ನು ಪರೀಕ್ಷಿಸಿದ್ದ. ನಂತರ ಹೀಗೆ ಹೇಳುತ್ತಾರೆ, ಮೋಹನ್ಗೆ ಕೆಲವು ತಿಂಗಳುಗಳ ಕಾಲ ವಿಶ್ರಾಂತಿ ಬೇಕು, ಇಲ್ಲವದಲ್ಲಿ ಮೋಹನ್ ಪ್ರಾಣಕ್ಕೆ ಅಪಾಯ. ಮೋಹನ್ ಪರಿಸ್ಥಿತಿಯನ್ನು ತಿಳಿದುಕೊಂಡು ಭವಾನಿ ಹೊಲದ ಕೆಲಸ ಮಾಡಲು ಆರಂಭಿಸಿದ್ದಳು. ಅವನ ಮಗ ಬಬ್ಲು ತುಂಬಾ ಚತುರ. ಇಲ್ಲಿ ಕೇಳಿ, ಬೇಸಿಗೆ ಕಾಲದಲ್ಲಿ ಕರೆಂಟ್ಗೆ ಭಾರ ಇದ್ರಿಂದ ಮೋಟರ್ ನಡೆಯುವುದಿಲ್ಲ. ಆಗ ನಾವು ಬೆಳೆ ಹೇಗೆ ಬೆಳೆಯುತ್ತೇವೆ? ನನಗೆ ತುಂಬಾ ಭಯ ಆಗುತ್ತಿದೆ. ಕರೆಂಟ್ ಹೋಗುವುದರಿಂದ ಊರಿನ ಜನ ಎಲ್ಲ ತುಂಬಾ ಸಮಸ್ಯೆ ಎದುರಿಸಿದ್ರು. ಇದರಿಂದ ರೈತರು ತುಂಬಾ ವಿಚಾರಿಸಲು ಆರಂಭಿಸುತ್ತಾರೆ. ಬಬ್ಲು ಅವನ ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ಇದಕ್ಕೆ ಒಂದು ಐಡಿಯಾ ಮಾಡುತ್ತಾನೆ. ಅವನು ಮಾರ್ಕೆಟ್ನಿಂದ ಸ್ವಲ್ಪ ಸಾಮಾನುಗಳನ್ನು ತಂದು ಸೋಲಾರ್ ಪ್ಯಾನೆಲ್ ನಿರ್ಮಿಸುತ್ತಾನೆ. ಅಮ್ಮ ನೋಡು, ನಾನು ಹೊಲದಲ್ಲಿ ಮೋಟರ್ ಕೆಲಸ ಮಾಡಲೆಂದು ಈ ಸೋಲಾರ್ ಪ್ಯಾನೆಲ್ ನಿರ್ಮಿಸಿದ್ದೇನೆ. ಇದರಿಂದ ನಮ್ಮ ಹೊಲದಲ್ಲಿ ಮೋಟರ್ ಕರೆಂಟ್ ಇಲ್ಲದೇನೆ ನಡೆಯುತ್ತದೆ. ಹಾಗೆ ಹೇಳುತ್ತಾ ಬಬ್ಲು ಅವನ ಹೊಲದಲ್ಲಿ ಒಂದು ಸೋಲಾರ್ ಪ್ಯಾನೆಲ್ ಇಟ್ಟನು. ಆಗ ಮೋಟರ್ ನಡೆಯಲು ಆರಂಭಿಸಿತ್ತು. ಅದರಿಂದ ತುಂಬಾ ನೀರು ಹೊಲಕ್ಕೆ ಬಂತು. ಅದನ್ನು ನೋಡಿ ಭವಾನಿ ತುಂಬಾ ಖುಷಿಪಟ್ಟಳು. ನೀನು ನೋಡಿದ್ರೆ ತುಂಬಾ ಖುಷಿಯಾಗುತ್ತದೆ. ಇಷ್ಟು ಚಿಕ್ಕ ವಯಸ್ಸಲ್ಲಿ ಎಷ್ಟು ದೊಡ್ಡ ಕೆಲಸ ಮಾಡಿದ್ಯಾ, ವಾ ಮಗನೇ ವಾ. ಅದನ್ನು ಕಂಡು ಎಲ್ಲ ರೈತರು ಬಬ್ಲುಗೆ ಹಣ ಕೊಟ್ಟು ಅವರವರ ಹೊಲದಲ್ಲಿ ಸೋಲಾರ್ ಪ್ಯಾನೆಲ್ ಅನ್ನು ಇಟ್ಟಿಸಿಕೊಂಡರು. ಎಲ್ಲರೂ ಖುಷಿಯಿಂದ ವ್ಯವಸಾಯ ಮಾಡುತ್ತಿದ್ದರು. ಅಮ್ಮ, ಈ ಹಣದಿಂದ ನಾವು ಅಪ್ಪನಿಗೆ ಚಿಕಿತ್ಸೆ ಒಂದು ದೊಡ್ಡ ಆಸ್ಪತ್ರೆಯಲ್ಲಿ ಮಾಡಿಸೋಣ. ಹೀಗೆ ಮೋಹನ್ ಅವನ ಕುಟುಂಬ ವ್ಯವಸಾಯದ ಜೊತೆಗೆ ಸೋಲಾರ್ ಪ್ಯಾನೆಲ್ ಬಿಸ್ನೆಸ್ ಸಹ ಆರಂಭಿಸಿದ್ರು. ಕರೆಂಟ್ ಮನುಷ್ಯ. ಸೀತಾಪುರ್ ಎಂಬ ಊರಿನಲ್ಲಿ ತುಂಬಾ ಮಳೆ ಬೀಳ್ತಿತ್ತು. ಇದರಿಂದ ಯಾವಾಗ್ಲೂ ಕರೆಂಟ್ ಹೋಗ್ತಿತ್ತು. ಯಾರೂ ಸಹ ಮನೆಯಿಂದ ಹೊರಬರಲಿಲ್ಲ. ಆದ್ರೆ ಈ ಮಳೆಯಿಂದ ಎಲ್ಲರಿಗೂ ತುಂಬಾ ಹಾನಿಯಾಗಿದೆ. ನೀರು ಎಲ್ಲಿಂದ ಸೋರ್ತಿದೆ ಎಂದು ಅವನು ಮನೆಯ ಮೇಲೆ ಹತ್ತಿ ನೋಡುತ್ತಾನೆ. ತಪ್ಪಾಗಿ ಕರೆಂಟ್ ವೈರ್ ತಗುಲುತ್ತದೆ. ಆ ಶಾಕ್ಗೆ ಅವನು ಕೆಳಗೆ ಬೀಳುತ್ತಾನೆ. ಅವನು ಪ್ರಜ್ಞೆ ತಪ್ಪಿ ಬೀಳುತ್ತಾನೆ. ಅರೆ ಅರೆ, ಏನಾಯ್ತು ನನಗೆ? ಏನಿಲ್ಲ ಕಿಶನ್, ನೋಡು ಮಳೆ ಸಹ ನಿಂತೋಗಿದೆ. ನಮ್ಮ ಗೆಳೆಯನ ಮದುವೆ ಹೋಗೋಣ ನಡಿ. ಕಿಶನ್ ಅವನ ಗೆಳೆಯನ ಮದುವೆಗೆ ಹೋಗುತ್ತಾನೆ. ಆದ್ರೆ ಅಲ್ಲಿ ಹೆಣ್ಣಿನ ಕಾಡೆಯವರು ತುಂಬಾ ವಿಚಾರಿಸುತ್ತಾರೆ. ಯಾಕಂದ್ರೆ ಆ ಊರಿನಲ್ಲಿ ಹೆಚ್ಚು ಮಳೆ ಬೀಳುವ ಕಾರಣದಿಂದ ಕರೆಂಟ್ ಇರುವುದಿಲ್ಲ. ಆದ್ರೆ ಯಾಕೋ ತಿಳಿಯಲಿಲ್ಲ, ಕಿಶನ್ ಅಲ್ಲಿ ಹೋದ ತಕ್ಷಣ ಎಲ್ಲ ಲೈಟ್ ಎಲ್ಲೂ ಹಾಗೂ ಫ್ಯಾನ್ ಎಲ್ಲವೂ ಕೆಲಸ ಮಾಡಲು ಆರಂಭಿಸುತ್ತದೆ. ಎಲ್ಲರೂ ಆಶ್ಚರ್ಯ ಪಟ್ಟರು. ಎಲ್ಲರೂ ಕಿಶನ್ ಅನ್ನು ನೋಡಲು ಆರಂಭಿಸಿದ್ರು. ಆಗ್ಲೇ ಕಿಶನ್ ಅವನ ಕಾಲುಗಳನ್ನು ನೋಡಿದ್ದ. ಅವನು ಕರೆಂಟ್ ವೈರ್ಗಳ ಮೇಲೆ ಕಾಲಿಟ್ಟು ನಿಂತಿದ್ದ. ಯಾವಾಗ ಅವನು ಅಲ್ಲಿಂದ ಸರಿದನೋ ಎಲ್ಲವೂ ಆರಿಹೋಯಿತು. ಅರೆ ಏ ನಡೆಯುತ್ತಿದೆ ಇಲ್ಲಿ? ಅರೆ ಕಿಶನನ, ನೀನು ನಮ್ಗಾಗಿ ದೇವರು ಕಳಿಸಿಕೊಟ್ಟ ವರದ ಹಾಗೆ ಬಂದಿದ್ಯಾ? ದಯಮಾಡಿ ಇಲ್ಲಿ ನಿಂತ್ಕೋ. ಕನಿಷ್ಠ ಮದುವೆ ಮುಗಿಯುವವರೆಗೂ ನಿನಗೆ ಅನ್ನ ನೀರು ಎಲ್ಲವೂ ಇಲ್ಲಿಗೆ ಬರುತ್ತದೆ. ಯಾಕಂದ್ರೆ ಅವನ ದೇಹದಿಂದ ಕರೆಂಟ್ ಬರುತ್ತದೆ. ಅವನ ಹೆಂಡತಿ ಸುಧಾ ಮನೆಯಲ್ಲಿ ಕರೆಂಟ್ ಕನೆಕ್ಷನ್ ಸಂಪೂರ್ಣವಾಗಿ ತೆಗೆಸಿಬಿಟ್ಟಳು. ಅರೆ ಸುಧಾ, ನೀನ್ ಯಾಕೆ ಹೀಗೆ ಮಾಡಿದ್ದೆ? ನಿಮ್ಗೆ ಒಂಚೂರು ಬುದ್ಧಿ ಇಲ್ಲ. ದೇವರು ನಿಮ್ಗೆ ಎಷ್ಟು ಒಳ್ಳೆಯ ವರ ಕೊಟ್ಟಿದ್ದಾನೆ. ಅರೆ ನಿನಗೆ ಹುಚ್ಚು ಹಿಡ್ದಿದ್ಯೇನೋ? ನಾನು ಇನ್ನು ಬೇರೆ ಕೆಲಸ ಮಾಡುವುದು ಬೇಡವಾ? ದಿನ ಪೂರ್ತಿ ಇಲ್ಲೇ ನಿಲ್ಬೇಕಾ? ರಾತ್ರಿ ಸಹ ಇಲ್ಲೇ ಇರ್ಬೇಕಾ? ಹೀಗೆ ಕರೆಂಟ್ ವೈರ್ ಹಿಡಿದುಕೊಂಡು
ಒಂದಿನ ಬೇಜಾರಾಗಿ ಕಿಶನ್ ಕರೆಂಟ್ ಆಫೀಸ್ಗೆ ಹೋದನು. ಅವನು ಅಲ್ಲಿ ಬಹಳ ಮೋಸ ನಡೆಯುವುದನ್ನು ಕಂಡನು. ದೊಡ್ಡ ದೊಡ್ಡವರ ಮನೆಗೆ ದಿನ ಪೂರ್ತಿ ಕರೆಂಟ್ ಕೊಡುತ್ತಿದ್ದಾರೆ, ಕರೆಂಟ್ ಕಟ್ ಮಾಡುತ್ತಿದ್ದಾರೆ. ಅವರಿಗೆ 10 ಗಂಟೆಗಿಂತ ಹೆಚ್ಚು ಕರೆಂಟ್ ಕೊಡುತ್ತಿಲ್ಲ. ಅದನ್ನು ನೋಡಿ ಕಿಶನ್ ಹೇಳುತ್ತಾನೆ, ಹೌದಾ, ಇದಾ ವಿಷಯ, ನಾನು ಈಗಲೇ ಪೊಲೀಸ್ಗೆ ದೂರು ಕೊಡುತ್ತೇನೆ. ಇಬ್ರು ಕೆಲಸದವರು ಭಯ ಪಡುತ್ತಾರೆ. ಅವರು ಅವನನ್ನು ಹಿಡಿದು ಒಂದು ಕಂದಕ್ಕೆ ಕಟ್ಟಲು ನೋಡುತ್ತಾರೆ. ಆದ್ರೆ ಅವರು ಅವನನ್ನು ಮುಟ್ಟಲು ಆಗ್ಲಿಲ್ಲ. ಯಾಕಂದ್ರೆ ಅವನನ್ನು ಮುಟ್ಟಿದ ತಕ್ಷಣ ಕರೆಂಟ್ ಶಾಕ್ ಹೊಡೆಯುತ್ತಿತ್ತು. ನೀವು ಜೈಲಿಗೆ ಹೋಗಬಾರದಂದ್ರೆ ಊರಿಗೆಲ್ಲ 24 ಗಂಟೆ ಕರೆಂಟ್ ಕೊಡಿ, ಇಲ್ಲದಂದ್ರೆ ಇಲ್ಲಿ ಬಂದು ನಾನು ಶಾಕ್ ಕೊಡುತ್ತೇನೆ. ಇಬ್ರು ಬೇಗನೆ 2 ಗಂಟೆ ಕರೆಂಟ್ ಸಪ್ಲೈ ಕೊಡುತ್ತಾರೆ. ಇನ್ನು ಕಿಶನ್ಗೆ ಸ್ವಲ್ಪ ವಿಶ್ರಾಂತಿ ಸಿಗುತ್ತದೆ, ಯಾಕಂದ್ರೆ ಅವನು ಯಾರಿಗೂ ಕರೆಂಟ್ ಸಪ್ಲೈ ಮಾಡಬೇಕಿಲ್ಲ. ಉದ್ದವಾದ ಆಟೋ ಡ್ರೈವರ್ನ ಕಥೆ. ಶೇರ್ಪುರ್ ಎಂಬ ಊರಿನಲ್ಲಿ ಜಗ್ಗು ಎಂಬ ಆಟೋ ಓಡಿಸುವ ವ್ಯಕ್ತಿ ಇದ್ದ. ಅವನು ಅವನ ಹೆಂಡತಿ ಹಾಗೂ ಮಕ್ಕಳ ಜೊತೆ ಚಿಕ್ಕ ಮನೆಯಲ್ಲಿ ವಾಸವಿದ್ದ. ಅವನು ತುಂಬಾ ಒಳ್ಳೆಯ ವ್ಯಕ್ತಿ. ಅವನ ಕುಟುಂಬದ ಜೊತೆ ತುಂಬಾ ಚೆನ್ನಾಗಿ ಇರ್ತಿದ್ದ. ತೆಗೆದುಕೋ ಕಮಲ, ನಿನಗಾಗಿ ಹೊಸ ಸೀರೆ, ಇವತ್ತು ಹೆಚ್ಚು ಹಣ ಬಂತು. ಮಕ್ಕಳೇ, ನಿಮ್ಗಾಗಿ ಆಟದ ಬೊಮ್ಮೆಗಳನ್ನು ತಂದಿದ್ದೇನೆ. ಸೀರೆ ತುಂಬಾ ಚೆನ್ನಾಗಿದೆ, ತುಂಬಾ ತುಂಬಾ ಧನ್ಯವಾದಗಳು. ಜಗ್ಗು ತುಂಬಾ ದಿನ ಚೆನ್ನಾಗಿ ಸಂಪಾದಿಸಿದ್ದ. ಒಂದಿನ ಜಗ್ಗು ಎಲ್ಲರೂ ಮಾತನಾಡುವುದನ್ನು ನೋಡಿದ್ದ. ಅರೆ ಅಣ್ಣ, ನಿಮಗೆ ಗೊತ್ತಿಲ್ವಾ, ಊರಿನಲ್ಲಿ ಮಾಯಾ ರೋಗ ಬಂದಿದೆ. ಅರೆ, ನಮ್ಮ ಊರಿಗೆ ಬಂದಿಲ್ಲಲ್ವಾ, ಇದೆಲ್ಲ ಏನಾಗ್ತಿದೆಯೋ ಏನೋ, ಏನು ಗೊತ್ತಿಲ್ಲ. ಊಹಿಸದೆ ಬಂದ ರೋಗದಿಂದ ಊರುಗಳು ಪಟ್ಟಣಗಳು ಖಾಲಿ ಆಗುತ್ತಿದೆ, ಎಲ್ಲ ವ್ಯಾಪಾರಗಳು ನಿಂತು ಹೋಗಿದೆ. ಅರೆ, ಈ ಮಾಯಾ ರೋಗದಿಂದ ಚೆನ್ನಾಗಿ ನಡೆಯುತ್ತಿದ್ದ ನನ್ನ ವ್ಯಾಪಾರ ನಿಂತೋಗಿದೆ, ಹಾಗೆ ಲಾಕ್ಡೌನ್ ಸಹ ಆರಂಭವಾಗಿದೆ. ನಾನು ಇನ್ನೂ ಆಟೋ ಸಹ ಓಡಿಸಲರೆ, ಈಗ ನಾವು ಏನ್ ಮಾಡೋಣ? ಜಗ್ಗು ಬಳಿ 3 ಆಟೋಗಳು ಇದ್ದವು. ನಿಧಾನವಾಗಿ ಆಟೋ ಡ್ರೈವರ್ ಅವರು ಸಹ ಮನೆಗಳಿಗೆ ಹೊರಟೋದರು. ಸರ್ಕಾರ ಒಂದು ಹೊಸ ಆರ್ಡರ್ ತಂದಿತ್ತು, ಒಂದು ಆಟೋನಲ್ಲಿ ಒಬ್ಬ ವ್ಯಕ್ತಿ ಮಾತ್ರ ಪ್ರಯಾಣಿಸಬೇಕು ಎಂದು. ಅರೆ, ಆಟೋನಲ್ಲಿ ಒಬ್ರು ಮಾತ್ರ ಪ್ರಯಾಣಿಸಬೇಕಾ? ಹಾಗಾದ್ರೆ ನಮ್ಮ ಮಿಕ್ಕ ಆಟೋಗಳ ವಿಷಯ ಹೇಗೆ? ನೀನು ಸರಿಯಾಗಿ ಹೇಳಿದೆ ಕಮಲಾ, ಮಿಕ್ಕ 2 ಆಟೋಗಳು ಯಾರು ಓಡಿಸುತ್ತಾರೆ? ನಮಗೆ ತುಂಬಾ ನಷ್ಟ ಆಗುತ್ತದೆ. ನೀವು ಏನಾದ್ರೂ ಮಾಡಬೇಕು, ಯಾವ್ದಾದ್ರೂ ಉಪಾಯ ಹುಡುಕಿ 3 ಆಟೋಗಳನ್ನು ಒಂದೇ ಬಾರಿ ಓಡಿಸುವ ಹಾಗೆ. ಹಾ, ನೀನು ಸರಿಯಾಗಿ ಹೇಳಿದ್ಯ. ಅರೆ, ನಾನು ಇದನ್ನು ಮಾಡಬಲ್ಲೆ. 2 ಆಟೋಗಳ ಇಂಜನ್ ಅನ್ನು ತೆರವು ಮಾಡುತ್ತೇನೆ, ಹಾಗೆ 2 ಆಟೋಗಳನ್ನು 1 ಆಟೋಗೆ ಸೇರಿಸುತ್ತೇನೆ. ಮರನೇ ದಿನ ಜಗ್ಗು ಉದ್ದದ ಆಟೋ ತಯಾರಿಸುತ್ತಾನೆ, ಹಾಗೆ ತುಂಬಾ ಸಂತೋಷದಿಂದ ಇದ್ದ. ಆದ್ರೆ ಜಗ್ಗು ಯಾವಾಗ ಹೊರಟನೋ ದಾರಿಯಲ್ಲಿ ಪೊಲೀಸರು ಅವನನ್ನು ತಡೆಯುತ್ತಾರೆ. ಅರೆ, ಎಲ್ಲಿಗೆ ಹೋಗ್ತಿದ್ಯಾ? ಇಷ್ಟು ದೊಡ್ಡ ಆಟೋ ತೆಗೆದುಕೊಂಡು ಇದೆಲ್ಲ ಏನು? ಸರ್, ಗಾಬರಿ ಆಗ್ಬೇಡಿ, ಇದು ನನ್ನ ಉದ್ದದ ಆಟೋ, ಇದರಲ್ಲಿ ಎಲ್ಲರೂ ದೂರ ಕೂತು ಪ್ರಯಾಣಿಸಬಹುದು. ಪೊಲೀಸ್ ಅವನು ಜಗ್ಗುವಿನ ಆಟೋವನ್ನು ಪರೀಕ್ಷಿಸುತ್ತಾನೆ. ಆಗ ಆಟೋನಲ್ಲಿ ಸರ್ಕಾರ ಹೇಳಿದ್ದಂತೆ ಎಲ್ಲ ರೂಲ್ಸ್ಗಳು ಪಾಟಿಸಿರುತ್ತಾನೆ. ನಿಧಾನವಾಗಿ ಜಗ್ಗುವಿನ ಆಟೋ ಎಲ್ಲರಿಗೂ ತಿಳಿದು ಬರುತ್ತದೆ. ಪೊಲೀಸರಿಗೂ ಸಹ ಅವನ ಆಟೋನಲ್ಲಿ ಏನೂ ತೊಂದರೆ ಇಲ್ಲ. ಈ ಕಷ್ಟಕಾಲದಲ್ಲಿ ಅವನ ಬುದ್ಧಿವಂತಿಕೆಯಿಂದ ಒಳ್ಳೆಯ ಉಪಾಯ ಮಾಡಿದ್ದಾನೆಂದು ಹೇಳುತ್ತಾರೆ. ಜಲಾಪೂರ್ನಲ್ಲಿ ಸುರೇಶ್ ಎಂಬ ಹಳ್ಳಿ ಸಾಮಾನವನ್ನು ಇದ್ದನು. ಅವನು ತುಂಬಾ ಬಡವ, ಅದೇ ಬಡತನದಿಂದ ಹಳ್ಳಿ ಸಾಮಾನುಗಳನ್ನು ಮಾರುತ್ತಿದ್ದ. ಆದ್ರೆ ಅವನಿಗೆ ಮೆಕ್ಯಾನಿಕ್ ಆಗ್ಬೇಕೆಂದು ಇತ್ತು. ಆ ಕೆಲ್ಸ ಅಂದ್ರೆ ಅವನಿಗೆ ತುಂಬಾ ಇಷ್ಟ. ಒಂದು ಕಾಲದಲ್ಲಿ ಜಲಾಲ್ಪೂರ್ನಲ್ಲಿ ಒಂದು ಮಾಯಾ ರೋಗ ಕಾಣಿಸುತ್ತದೆ. ಎಲ್ಲರೂ ಸಹ ಏನೂ ಮಾಡಲಾಗದೆ ಅವರವರ ಊರಿಗೆ ಹೊರಟು ನಿಂತರು. ಅರಿಯನ್ನ,
ನಾವಿಲ್ಲಿ ಬದುಕುವುದು ಕಷ್ಟ. ಎಲ್ಲರೂ ನಡೆದುಕೊಂಡು ಹೊರಟಿದ್ದಾರೆ. ಅರೆ, ಹಾಗೆ ಹೇಗೆ ಹೋಗುತ್ತಾರೆ? ಚಿಕ್ಕ ಮಕ್ಕಳನ್ನು ಕರೆದುಕೊಂಡು ಮಕ್ಕಳನ್ನಿಟ್ಟುಕೊಂಡು ನಡೆದುಕೊಂಡು ಹೋಗುವುದು ಸಹ ದೊಡ್ಡತನ ಅಲ್ವಾ? ಈಗ ಇಲ್ಲಿ ಬದುಕಲು ಮಾರ್ಗ ಸಹ ಇಲ್ಲ. ಹೇಗಾದ್ರೂ ಊರಿಗೆ ಹೋಗಲಿಕ್ಕು. ನಡಿ ಹೋಗೋಣ, ನಡೆದುಕೊಂಡೇ ಹೋಗುವ. ಇವೆಲ್ಲವನ್ನು ಕಂಡು ಸುರೇಶ್ ಅವನು ಸಹಾಯಕ್ಕಾಗಿ ಸರ್ಕಾರಕ್ಕೆ ಪತ್ರ ಬರೆಯುತ್ತಾನೆ. ಆದ್ರೆ ಅವರಿಂದ ಯಾವುದೇ ಸಮಾಧಾನ ಬರಲಿಲ್ಲ. ನಾನು ದಿನಾಲು ನೋಡ್ತಿದ್ದೇನೆ, ನಾನು ನಿಮ್ಮ ದುಃಖವನ್ನು ನೋಡಲು ಆಗುತ್ತಿಲ್ಲ. ನನಗೆ ಗೊತ್ತು, ನಿಮ್ಮಲ್ಲಿ ಒಬ್ಬ ಮೆಕ್ಯಾನಿಕ್ ಇದ್ದಾನೆ. ಇದೇ ಸಮಯ ನಿಮ್ಮ ಕೆಲಸವನ್ನು ನಿರೂಪಿಸಲು. ನಮ್ಮ ಬಳಿ ತುಂಬಾ ಹಳೆ ಸಾಮಾನುಗಳಿವೆ ಅಲ್ವೇ? ಅದೆಲ್ಲವನ್ನು ಸೇರಿಸಿ ನೀವು ಯಾಕೆ ಒಂದು ಗಾಡಿ ತಯಾರಿಸಬಾರದು? ಅದನ್ನು ನಮ್ಮ ಟ್ರ್ಯಾಕ್ಟರ್ಗೆ ಸೇರಿಸಿ ಎಷ್ಟು ದೊಡ್ಡ ಬಂಡಿ ಆಗುತ್ತೋ ಅಷ್ಟು ದೊಡ್ಡ ಗಾಡಿ ತಯಾರಿಸಿ. ಅರೆ ವಾ, ನೀನು ಎಷ್ಟು ಒಳ್ಳೆಯ ಸಲಹೆ ಕೊಟ್ಟೆ. ನಾನದನ್ನು ತಪ್ಪದೇ ಮಾಡುತ್ತೇನೆ. ನಾನು ಇವತ್ತಿನಿಂದಲೇ ಆ ಕೆಲಸ ಮಾಡುತ್ತೇನೆ. ನೀನು ಹೋಗಿ ಎಲ್ಲರಿಗೂ ಹೇಳ್ಬಾ. ಮರುದಿನದಿಂದಲೇ ಅವನು ಕೆಲಸ ಶುರು ಮಾಡುತ್ತಾನೆ. ಅಷ್ಟರಲ್ಲಿ ಅವನ ಹೆಂಡತಿ ಊರಲ್ಲಿ ಎಲ್ಲರಿಗೂ ವಿಷಯ ಮುಟ್ಟಿಸುತ್ತಾಳೆ. ಅಪ್ಪ, ಇದು ಎಷ್ಟು ಒಳ್ಳೆಯ ವಿಷಯ. ನಾನು ಈಗಲೇ ಊರಿಗೆ ಓದಲು ತಯಾರಾಗುತ್ತೇನೆ. ಎಲ್ಲರೂ ತುಂಬಾ ಖುಷಿ ಪಡುತ್ತಾರೆ. ಇನ್ನು ಒಂದು ವಾರದಲ್ಲಿ ಒಂದು ಟ್ರ್ಯಾಕ್ಟರ್ ಟ್ರಕ್ ತಯಾರಿಯಾಗುತ್ತದೆ. ಇನ್ನು ಊರಿನ ಕಾರ್ಮಿಕರೆಲ್ಲ ಕಂಬಳೆ ಹೊಡೆಯುತ್ತಾ ಆ ಟ್ರ್ಯಾಕ್ಟರ್ ಟ್ರೈನ್ ಅನ್ನು ಸ್ವಾಗತಿಸುತ್ತಾರೆ. ಯಾಕಂದ್ರೆ ಅದರಲ್ಲೇ ಅಲ್ವಾ ಅವರು ಮನೆಗಳಿಗೆ ಹೋಗುವುದು. ಯಾವಾಗ ಎಲ್ಲರೂ ಅದರಲ್ಲಿ ಕೂತು ಹೊರಟಾರೋ ಆಗ ಅರೆ ನಿಲ್ಸು, ಎಲ್ಲಿಗೆ ಹೋಗ್ತಿದ್ಯಾ ಇಷ್ಟು ದೊಡ್ಡ ಗಾಡಿ ತೆಗೆದುಕೊಂಡು? ನಿನ್ನ ಬಳಿ ಇದಕ್ಕೆ ಅನುಮತಿ ಇದೆಯಾ? ಸ್ವಾಮಿ, ಇವರು ಬಡ ಕೂಲಿ ಜನ. ಇವರೆಲ್ಲ ಹಸಿವಿನಿಂದ ಬಾಧೆ ಪಡುತ್ತಿದ್ದಾರೆ. ಇವರಿಗೆ ಕೆಲಸ ಇಲ್ಲ. ನಾನು ಇವರನ್ನು ಕರೆದುಕೊಂಡು ಅವರ ಊರಿಗೆ ಹೋಗುತ್ತಿದ್ದೇನೆ. ಹೌದು ಸ್ವಾಮಿ, ನೀವು ಸರಿಯಾಗಿ ಹೇಳಿದ್ರಿ. ನೀವು ಹೊರಡಿ, ಎಲ್ಲರನ್ನು ಹುಷಾರಾಗಿ ಊರಿಗೆ ಸೇರಿಸು. ಸುರೇಶ್ ಬರುವಷ್ಟರಲ್ಲಿ ಸರ್ಕಾರದಿಂದ ಉತ್ತರ ಸಹ ಬರುತ್ತದೆ. ಅವನ ಕೆಲಸ ಶ್ಲಾಘನೀಯ ಹಾಗೂ ಆನಂದಕರ ಎಂದು ಹಾಗೂ ಅದಕ್ಕೆ ಅವನಿಗೆ ಉಡುಗೊರೆ ಸಹ ಕೊಡುತ್ತಿದ್ದೆ. ಹೀಗೆ ಒಬ್ಬ ಹಳ್ಳಿ ಸಾಮಾನ್ ಮಾರುವವನು ಅವನಲ್ಲಿಯ ಪ್ರತಿಭೆಯನ್ನು ತೋರಿಸಿದ್ದ, ಹಾಗೆ ಒಳ್ಳೆಯ ಕೆಲಸ ಸಹ ಮಾಡಿದ್ದ. ಪ್ಲೀಸ್ ಸಬ್ಸ್ಕ್ರೈಬ್.